ನೋಡಿ, ಎಲ್ಲವೂ ಅತಿರೇಕಾಗಿದೆ. ನೀವು ನಿಮ್ಮ ಮತದ ಆಶೆಗಾಗಿ, ಮತಗಳ ಕ್ರೋಢೀಕರಣಕ್ಕಾಗಿ ನೀವು ಅನೇಕ ವಿಚಾರಗಳನ್ನ ಈಗ ಒಂದಾದ್ಮೇಲೆ ಒಂದು, ಹಿಜಾಬು, ಹಲಾಲು, ಆಮೇಲೆ ಅಜಾನು, ಕಾಶ್ಮೀರಿ ಫೈಲ್ಸು, ಇನ್ನೂ ಏನೇನು ಇಟ್ಕೊಂಡ್ರೆ ಗೊತ್ತಿಲ್ಲ. ಇದು ಬೆಂಕಿ ಹಚ್ಚುವಂಥ ಕೆಲಸ ಭಾಳ ಸರಳ ಇದೆ. ಆದರೆ ಇದ್ರ ಸಾಮರಸ್ಯನ ಕೆಡಿಸ್ಮೇಲೆ, ಸಾಮಾಜಿಕ ಸಾಮರಸ್ಯನ ಕೆಡಿಸ್ಮೇಲೆ ಮತ್ತು ಅತಿರೇಕ ಮಾಡಿದ ಮೇಲೆ ಇದು ಇವರಿಗೆ ತಿರುಗುಮಾನ ಆಗ್ತದೆ. ಮತ್ತು ಇದರಿಂದ ಏನಾಗ್ತದೆ, ದೇಶದ ಮೇಲೆ, ರಾಜ್ಯದ ಮೇಲೆ ಪರಿಣಾಮ ಬೀರ್ತದೆ. ನಾಳೆ ಎಲ್ಲಿ ಸಾಮರಸ್ಯ ಇರೋದಿಲ್ಲ, ಎಲ್ಲಿ ಈ ರೀತಿ ವಾತಾವರಣ ಇರ್ತದೆ, ಅಲ್ಲಿ ಯಾರೂ ಕೂಡ ಇನ್ವೆಸ್ಟರ್ಸ್ ಆಗಲಿ, ಇಂಡಸ್ಟ್ರೀಸ್ ಆಗಲಿ, ಅಲ್ಲಿ ಬರಲಿಕ್ಕೆ ಹೋಗೋದಲ್ಲ. ನಾವು ನೋಡಿದ್ದೀವಿ ಹಿಂದೆ ಹೈದರಾಬಾದ್ನಲ್ಲಿ ಕೋಮು ಗಲ್ಭೆಗಳು ಜಾಸ್ತಿ ಆಗ್ತವೆ ಅಂತೇಳಿ ಕೋಮುಗಳು ಹೈದರಾಬಾದ್ಗೆ ಹೋಗ್ತಾ ಇರಲಿಲ್ಲ. ಬೆಲ್ಗಾಮ್ನಲ್ಲಿ ಉತ್ತರ ಸಹ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಮಧ್ಯೆ ಇದು ಇದೆ ಅಂಥೇಳಿ ಗಲಭೆ ಆಗ್ತದೆ, ಅಲ್ಲಿ ಇದು ವಾತಾವರಣ ಇದಿರುತ್ತದೆ ಅಂತೇಳಿ ಅವಾಗ ಅಲ್ಲಿ ಹೋಗ್ತಿರಲಿಲ್ಲ. ಈಗ ಕೋಟ್ಯಾಂತರ ನಮ್ಮ ವಿದ್ಯಾರ್ಥಿಗಳು, ಸಾಫ್ಟ್ವೇರ್ ಇಂಡಸ್ಟ್ರೀಸು, ಈ ಎಲ್ಲವೂ ಕೂಡ ಇಲ್ಲಿ ಬಂದಿದೆ. ಯಾಕೆ ಬರ್ತದೆ ಅಂದರೆ ಬೆಂಗಳೂರು ಒಂದು ಕಾಸ್ಮೋಪಾಲಿಟನ್ ಅದು ಅಂಥೇಳಿ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾನು ಹೇಳ್ತಿರ್ತೀನಲ್ಲ, ಸರ್ವಜ ರಾಷ್ಟ್ರಕವಿ ಕುಂಪು ಇರೋದಂಗೆ ಸರ್ವಜನಾಂಗದ ಶಾಂತಿ ತೋಟ ಇದ್ದಾಗ ಇವತ್ತು ಸಹ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಬರ್ತದೆ. ಇದು ಇದನ್ನು ಇವರು ಯಾರೂ ಕೂಡ ಗಣನೆಗೆ ತಗೋತಾ ಇಲ್ಲ. ಹೀಗಾಗಿ ಇವೆಲ್ಲವನ್ನು ಕೂಡ ಸಾಮರ್ಯದ ಬಗ್ಗೆ ಇರಿಸ್ಬೇಕು. ಏನೇ ವಿಷಯಗಳು ಬಂದಾಗ ಕೂತ್ಕೊಂಡು ಚರ್ಚೆ ಮಾಡಿ ಆ ಸಮಾಜಗಳ ಜೊತೆ ಚರ್ಚೆ, ಯಾವುದೇ ಸಮಾಜ ಇರಲಿ, ಅವ್ರ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ಸಹ ಸಮಸ್ಯೆಗಳನ್ನ ಇವತ್ತು ಅಮೇಕಬಲ್ಲಿ ಅವ್ರನ್ನ ಸೆಟಲ್ ಮಾಡಬೇಕು. ಅದನ್ನು ಬಿಟ್ಟುಕೊಂಡು ಇವತ್ತು ಸಹ ರಾಜಕೀಯ ಕನಗೊಳಿಸಿ ಇದನ್ನು ಮತ್ತೆ ಎಷ್ಟು ಟೂ ಮಚ್ ಆಗಿದೆ ಅದು, ಪದೇ 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 ಇದೆಲ್ಲ ಹೋಗಿರ್ತದೆ ಗೊತ್ತಿಲ್ಲ. ಮತ್ತು ಈ ಗೃಹ ಸಚಿವರು ಆದಮೇಲೆ ಭಾಳ ಜವಾಬ್ದಾರಿ ಇತ್ತು. ನಾನು ಗೃಹ ಸಚಿವನಾಗಿದ್ದೆ, ಗೃಹ ಸಚಿವರು ಭಾಳ ಜವಾಬ್ದಾರಿ ಅಂತ ಹೇಳ್ಕೊಳ್ಬೋದು. ಅವರೊಂದು ಹೇಳಿಕೆ ಇವತ್ತು ಸಹ ಭಾಳ ದೊಡ್ಡ ಪರಿಣಾಮ ಬೀರ್ತದೆ. ತಿಳಿಯದೇ ಇವತ್ತು ಸಹ ಮಾತನಾಡುವಂಥದ್ದು ಅಥವಾ ಯಾರಿಗೋ ಅವರ ಹೇಳಿಕೆ ಮಾಡಿ ಅದನ್ನು ಪ್ರಚೋದನೆ ಮಾಡುವಂಥದ್ದು ಇದು ಆಗಬಾರ್ದು ಕೆಲಸ. ಹೀಗಾಗಿ ಈ ಬೆಳವಣಿಗೆಗಳು ಇವತ್ತು ಸಹ ಇಲ್ಲಿ ಈ ನಾ ದೇಶದಲ್ಲಿ ಅನೇಕರು ಸಂತರು, ಮಹಾನುಭಾವರು, ಪೂಜ್ಯರು ಇವತ್ತು ಸಹ ಅದು ಅನೇಕ ತಮ್ಮ ವಿಚಾರಗಳನ್ನ ತತ್ವಗಳನ್ನು ಕೊಂಡು ಇವತ್ತು ಸಹ ನಾವೆಲ್ಲರೂ ಕೂಡ ಸಹೋದರ ತತ್ವದಿಂದ ಬಾಳ್ತಾ ಇದ್ದೀವಿ. ಅದನ್ನು ಇವತ್ತು ಸಹ ಸಾಲ ಮಟ್ಟದಲ್ಲಿ ಹಿಡ್ಕೊಂಡು ಇವತ್ತು ಸಹ ಕೆಡಿಸುವಂಥ ಕೆಲಸ ಏನಾಗ್ತದೆ, ಇದು ಭಾಳ ದುರ್ದೈವ್ಯ. ಇದರ ದೀರ್ಘ ಪರಿಣಾಮ ಭಾಳಷ್ಟು ಆಗ್ತದೆ. ನಾನು ಅಷ್ಟೇ ಹೇಳ್ತೀನಿ, ಇದಕ್ಕೆ ಜಾಸ್ತಿ ಹೇಳಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.